ವೀಕೆಂಡ್ ಕರ್ಫ್ಯೂ ರದ್ದು, ಬಸ್ಗಳಲ್ಲಿ ಜನಜಂಗುಳಿ. ಕರ್ಫ್ಯೂ ರದ್ದಿನ ಎಫೆಕ್ಟ್ ಮಂಗಳೂರಿಗೆ ಬರ್ತಾ ಇರೋ ಜನ. ವೀಕೆಂಡ್ ಕರ್ಫ್ಯೂ ರದ್ದು, ಬಸ್ಗಳಲ್ಲಿ ಜನಜಂಗುಳಿ. ಕರ್ಫ್ಯೂ ರದ್ದು ಎಫೆಕ್ಟ್ ಮಂಗಳೂರಿಗೆ ಬರ್ತಾ ಇರೋ ಜನ. ಮಂಗಳೂರಿನ ಖಾಸಗಿ ಬಸ್ಗಳು ಫುಲ್ ರಶ್. ಜ್ಯೋತಿ ಏರಿಯಾ ಹಂಪನಕಟ್ಟೆಯಲ್ಲಿ ಜನಜಂಗುಳಿ. ವಿವಿಧ ಭಾಗಗಳಿಂದ ಜನ ಮಂಗಳೂರಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಜ್ಯೋತಿ ಏರಿಯಾ ಹಂಪನಕಟ್ಟೆಯಲ್ಲಿ ಜನಜಂಗುಳಿ. ಮಾಸ್ಕ್ ಅಂತರ ಕಾಪಾಡದ ಕೆಲ ಪ್ರಯಾಣಿಕರು. ವ್ಯಾಪಾರ ಉದ್ಯೋಗಕ್ಕಾಗಿ ಮಂಗಳೂರಿಗೆ ಜನರ ಆಗಮನ. ಪೂರ್ಣ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳ ಓಡಾಟವೂ ಕೂಡ ಇದೆ. ಜನವೋ ಜನ. ಮಂಗಳೂರಿನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಒಂದ್ ಕಡೆ ವೀಕೆಂಡ್ ಕರ್ಫ್ಯೂ ರದ್ದು ಮಾಡಿದೆ ಸರ್ಕಾರ, ಇದರ ನಡುವೆ ಜನವೋ ಜನ. ಬಸ್ಗಳಲ್ಲೂ ಜನಜಂಗುಳಿ, ಊರಿನಲ್ಲೂ ಕೂಡ ಜನಜಂಗುಳಿ. ಎಸ್, ರಾಜ್ಯದಲ್ಲಿ ಇವತ್ತಿನಿಂದ ವೀಕೆಂಡ್ ಕರ್ಫ್ಯೂ ಸ್ಥಗಿತ ಆಗಿದೆ. ಹಾಗಾಗಿ ವೀಕೆಂಡ್ ಕರ್ಫ್ಯೂ ಸ್ಥಗಿತ ಆಗಿರುವಂತಹ ಕಾರಣದಿಂದ ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಇನ್ನು ಮಂಗಳೂರಿನಲ್ಲಿ ಪ್ರಮುಖವಾಗಿ ನಾನು ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲಿ ಇದ್ದೀನಿ. ಇದು ಮಂಗಳೂರಿನ ಅತ್ಯಂತ ಜನನಿಬಿಡ ಸರ್ಕಲ್ ಆಗಿರುವಂಥದ್ದು. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಮಂಗಳೂರಿನ ಅನೇಕ ಖಾಸಗಿ ಬಸ್ಗಳು ಬಂದು ಹೋಗುವಂಥ ಜಾಗ. ಇಲ್ಲಿಂದ ಬೇರೆ ಬೇರೆ ಕಡೆಗೆ ಮಂಗಳೂರಿನ ಅನೇಕ ಕಡೆಗಳಿಗೆ ಬಸ್ಗಳು ಆಪರೇಟ್ ಆಗುತ್ತೆ. ಯಾಕಂದರೆ ಮಂಗಳೂರಿನ ಹೃದಯ ಭಾಗ ಕೂಡ ಇದೆ. ಮಂಗಳೂರಿನ ಸಾಕಷ್ಟು ವ್ಯಾಪಾರ ವಹಿವಾಟು ಕೇಂದ್ರಗಳಿಗೆ ಹೋಗಬೇಕಾದ್ರೂ ಕೂಡ ಇದೇ ಜಾಗಕ್ಕೆ ಜನ ಬರಬೇಕು. ಅಂದರೆ ಮೊನ್ನೆಯ ವೀಕೆಂಡ್ ಕರ್ಫ್ಯೂನ ಅವಧಿಯಲ್ಲಿ ಬಸ್ಗಳ ಸಂಚಾರ ಇದ್ದರೂ ಕೂಡ ಬಹುತೇಕ ಬಸ್ಗಳು ಸಂಚಾರವನ್ನು ಮಾಡಿರಲಿಲ್ಲ. ಕೇವಲ ಕಡಿಮೆ ಬಸ್ಗಳಷ್ಟೇ ಸಂಚಾರವನ್ನು ಮಾಡಿತ್ತು. ಕೇವಲ 75% ಬಸ್ಗಳಷ್ಟೇ ಮೊನ್ನೆ ಸಂಚಾರವನ್ನು ನಡೆಸಿದ್ದಂಥದ್ದು. ಹಾಗಾಗಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬಸ್ಗಳು, ಅಂದರೆ ಮಂಗಳೂರು ನಗರದಲ್ಲಿ 600ಕ್ಕೂ ಅಧಿಕ ಬಸ್ಗಳಿರುತ್ತೆ, ಆ 600ಕ್ಕೂ ಅಧಿಕ ಖಾಸಗಿ ಬಸ್ಗಳು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅದನ್ನು ಸಂಚಾರವನ್ನು ನಡೆಸ್ತಾ ಇದೆ. ಆ ಕಾರಣದಿಂದಾಗಿ ಬೇರೆ ಬೇರೆ ಕಡೆಗಳಿಂದ, ಅಂದರೆ ಮಂಗಳೂರು ನಗರದ ಬೇರೆ ಬೇರೆ ಕಡೆಗಳಿಂದ ಮಂಗಳೂರು ನಗರಕ್ಕೆ ಬಂದಿಲ್ಲುವಂಥ ಬಸ್ಗಳೇನಿದೆ ಅದರಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರಯಾಣಿಕರು ಬರ್ತಾ ಇದ್ದಾರೆ. ಹಾಗಾಗಿ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿಯ ಪರಿಸ್ಥಿತಿಯನ್ನು ನೀವು ದೃಶ್ಯಗಳನ್ನು ಗಮನಿಸಬಹುದು. ಇನ್ನು ಸರ್ಕಾರವೇನು ಕಟ್ಟುನಿಟ್ಟಿನ ಕ್ರಮಗಳಲ್ಲಿ ಒಂದಷ್ಟು ಲೂಸ್ ಮಾಡಿದೆ. ಅದರ ಜೊತೆಗೆ ಸಾಮಾಜಿಕ ಅಂತರಗಳನ್ನು ಪಾಲಿಸಬೇಕು ಮತ್ತು ಮಾಸ್ಕ್ಗಳನ್ನು ಹಾಕ್ಕೊಂಡು ಪ್ರಯಾಣಿಕರು ಬರಬೇಕು, ಸಾರ್ವಜನಿಕರು ಸಂಚರಿಸಬೇಕು ಅಂತಂದು ಹೇಳಿದೆ. ಆದರೆ ಇಲ್ಲಿ ಕೆಲವರು ಮಾತ್ರ ಇಂತಹ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ ಸರ್ಕಾರ ಕೊಟ್ಟಿರುವಂತಹ ರೂಲ್ಸ್ಗಳನ್ನು ಒಂದಷ್ಟು ಜನ ಪಾಲನೆ ಮಾಡ್ತಾ ಇಲ್ಲ, ಒಂದಷ್ಟು ಜನ ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಮಾರುಕಟ್ಟೆಗಳ ಹತ್ರ ಹೋದರೂ ಕೂಡ ಅಷ್ಟೇ, ಅಲ್ಲಿ ಜನರ ಪ್ರಮಾಣ ಕಡಿಮೆ ಇದ್ದರೂ ಕೂಡ, ಯಾಕಂದರೆ ಇವತ್ತು ರಾತ್ರಿ ಪೂರ್ತಿಯಾಗಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರೋದಿಲ್ಲ. 50-50 ನಿಯಮಗಳನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ವೀಕೆಂಡ್ ಕರ್ಫ್ಯೂ ಆಗಿದ್ದ ಅವಧಿಗಳು ಏನು ಕೂಡ ಇರೋದಿಲ್ಲ. ಹಾಗಾಗಿ ಜನರ ಸಂಚಾರಕ್ಕೆ ಮುಕ್ತವಾದಂಥ ಅವಕಾಶ ಇರುತ್ತೆ. ಈ ಕಾರಣದಿಂದಾಗಿ ಒಟ್ಟು ಬಸ್ ನಿಲ್ದಾಣಗಳಲ್ಲೂ ಕೂಡ ಜನರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಸಂಪೂರ್ಣವಾಗಿ ಮಂಗಳೂರಿನ ಇದು ಮಂಗಳೂರಿನ ಜ್ಯೋತಿ ಸರ್ಕಲ್ನಲ್ಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ಜ್ಯೋತಿ ಸರ್ಕಲ್ನಲ್ಲಿ ಇರುವಂಥ ಜನರ ಪ್ರಯಾಣಿಕರು ಯಾವ ರೀತಿಯಾಗಿ ಪ್ರಯಾಣಿಕರು ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಇದರಲ್ಲಿ ಕೆಲವರು ನಿಯಮಗಳನ್ನು ಪಾಲಿಸ್ತಾರೆ, ಕೆಲವರು ಪಾಲಿಸೋದಿಲ್ಲ. ಇನ್ನು ಬಸ್ಗಳಲ್ಲೂ ಕೂಡ ಅಷ್ಟೇ, ಬಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ 50-50 ನಿಯಮಗಳನ್ನು ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.